ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಹಳೆ ನೈಟಿನ ಯಾವ ಥರ ಸ್ಕರ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೈಟಿನ ಈ ಥರ ಲೆವೆಲ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ಜಿಬ್ ಇದೆಯಲ್ಲ ಇದ್ರ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಬೇಕಾದ್ದು. ಎಲಾಸ್ಟಿಕ್ ನೈಟಿಂದ ಕೂಡ ಮಾಡ್ಕೊಳ್ಬೋದು, ನನ್ನ ಹತ್ರ ಜಿಬ್ ನೈಟ್ ಇತ್ತು, ಆದ ಕಾರಣ ಇದನ್ನೇ ಸ್ಕರ್ಟಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಳಿ. ಎಲಾಸ್ಟಿಕ್ ನೈಟಿಗಾದರೆ ನಿಮ್ಮ ಹತ್ರ ಬೇರೊಂದು ಸ್ಕರ್ಟ್ ಇದ್ದರೆ ಅದನ್ನು ಅಳತೆ ಮಾಡಿ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ ಮತ್ತೆ ಈ ಒಂದು ಸೈಡಲ್ಲಿ ನೀವು ಸ್ವಲ್ಪ ಸ್ಟಿಚ್ನ ಬಿಡಿಸ್ಬೇಕಾಗತ್ತೆ, ಒಂದು 2 ಇಂಚ್ ಆಗೋಷ್ಟು. ಸ್ಕರ್ಟ್ನ ತುಂಬ ಈಸಿಯಾಗಿ ಹೊಲ್ಕೊಳ್ಬೋದು, ತುಂಬ ಕೆಲಸ ಏನೂ ಇಲ್ಲ, ಒಂದು 10 ನಿಮಿಷದಲ್ಲಿ ನಿಮ್ಗೆ ಹೊಲ್ದಾಗುತ್ತೆ. ನಾನು ಇದನ್ನೆಲ್ಲಿ ಬಿಡಿಸ್ಕೊಂಡಿದ್ದೀನಿ. ನಾನು ಉಳಿದ ಬಟ್ಟೆಯಿಂದ ನಮ್ಮ ಲಂಗ ಕಟ್ಟೋದಕ್ಕೆ, ಬಳ್ಳಿ ಮಾಡೋದಕ್ಕೆ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸೈಡಲ್ಲೂ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಮತ್ತು ಲೆವೆಲ್ ಇರೋ ಬಟ್ಟೆನ ಈಗ ಕಟ್ ಮಾಡ್ಕೊಳ್ಳೋಣ. ನಾನು ಹಿಂದೆ ಭಾಗದ ಬಟ್ಟೆನ ತೆಕ್ಕೊಳ್ತಾ ಇರೋದು ಬಳ್ಳಿ ಮಾಡೋದಕ್ಕೆ. ಇದನ್ನು ನಾವು 1 ಇಂಚ್ ಆಗೋಷ್ಟು ಕಟ್ ಮಾಡ್ಕೊಳ್ಬೇಕು. ತುಂಬ ಅಗಲ ಬೇಕಂತೇನೂ ಇಲ್ಲ, 1 ಇಂಚ್ ಇದ್ದರೆ ಸಾಕು. ಇದರಲ್ಲಿ ಎಷ್ಟು ಬಟ್ಟೆ ಸಿಗುತ್ತೋ ಅಷ್ಟನ್ನು 1 ಇಂಚ್ ಆಗೋಷ್ಟು ಕಟ್ ಮಾಡ್ಕೊಳ್ಳಿ. ನಾನೆಲ್ಲನೂ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾವೀಗ ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಹೊಲಿಗೆ ಬಿಡಿಸಿದ ಪ್ಲೇಸಲ್ಲಿ ಈ ಥರ ಸ್ವಲ್ಪ ಮಡಿಸ್ಕೊಂಡು ಹೊಲ್ಕೊಳ್ಬೇಕು. ಇದು ಹೊಲ್ದಾಯ್ತು. ನಾನಿಲ್ಲಿ ಬಳ್ಳಿ ಹಾಕಿ ಕಟ್ಟೋ ಪ್ಲೇಸ್ನ ಮಾಡ್ತಾ ಇದ್ದೀನಿ. ಫಸ್ಟ್ 1/2 ಇಂಚ್ ಮಡಿಸ್ಕೊಳ್ಬೇಕು, ಅದಾದ ಮತ್ತೆ 1 ಇಂಚ್ ಆಗೋಷ್ಟು ಮಡಿಸಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ನಾವಾಗ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹೊಲಿಯೋಣ. ಫಸ್ಟ್ ಒಂದು ಕೆಳಗಡೆ ಸೀದಾ ಇಟ್ಟರೆ ಅದರ ಮೇಲೆ ಉಲ್ಟಾ ಇಟ್ಟು ಹೊಲ್ಕೊಳ್ಬೇಕು. ಇದೇ ಥರ ಕಟ್ ಮಾಡಿಟ್ಕೊಂಡಿರುವ ಎಲ್ಲ ಪೀಸ್ನೂ ಹೊಲ್ಕೊಳ್ಳಿ. ಈಗ ಮುಂದೆ ಸ್ವಲ್ಪ ಈ ಥರ ಮಡಿಸ್ಕೊಂಡು ಹೊಲ್ಕೊಳ್ಳಿ, ಒಂದು 1/2 ಇಂಚ್ ಆಗೋಷ್ಟು ಮಡಿಸ್ಕೊಂಡು ಹೊಲ್ಕೊಳ್ಳಿ. ಇದಾದ ಮತ್ತೆ ಈ ಸೈಡ್ ಸ್ವಲ್ಪ, ಈ ಸೈಡ್ ಸ್ವಲ್ಪ ಈ ಥರ ಮಾಡಿಕೊಂಡು ಮತ್ತೆ ಎರಡನ್ನು ಜೋಡಿಸಿ ಇದಕ್ಕೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಾನು ತೋರಿಸ್ಕೊಟ್ಟಿರೋ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸ್ಕರ್ಟ್ ಈಗ ರೆಡಿ ಆಗಿದೆ. ತುಂಬ ಈಸಿಯಾಗಿ ನಿಮ್ಮ ಮನೇಲೇ ಹೊಲ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಮ್ಮ ಮನೇಲೇ ಹೊಲ್ಕೊಳ್ಬೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.